ಮಾರ್ಚ್ 28 ಸಮಸ್ತ ಅಗ್ನಿವಂಶ ಕ್ಷತ್ರಿಯ ಕುಲಬಾಂಧವರು ತಮ್ಮ ಮೂಲ ಪುರುಷರಾದ ಶ್ರೀ ಅಗ್ನಿಬಂಧರಾಯ ಸ್ವಾಮಿ ಜಯಂತಿ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಆಚರಣೆ ಮಾಡಿದ್ದು ಎಲ್ಲ ಕುಲಬಾಂಧವರಿಗೆ ಮಾಜಿ ಕಾರ್ಪೊರೇಟರ್ ಮತ್ತು ಸಮುದಾಯದ ಮುಖಂಡ ಎಸ್ ರಾಜಣ್ಣನವರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ತುಮಕೂರಿನ ಕಟ್ಟೆ ಯಜಮಾನರುಗಳು ಮತ್ತು ಮುಖಂಡರ ನೇತೃತ್ವದಲ್ಲಿ 1000 ಶ್ರೀ ಅಗ್ನಿಬಂಧರಾಯ ಸ್ವಾಮಿ ಫೋಟೋಗಳನ್ನು ಪ್ರಿಂಟ್ ಮಾಡಿಸಿ ಅವುಗಳನ್ನು ಕಳೆದ ಒಂದು ತಿಂಗಳಿಂದ ಪ್ರತಿಯೊಂದು ಅಗ್ನಿವಂಶ ಕ್ಷತ್ರಿಯ ಸಮುದಾಯ ವಾಸ ಮಾಡುವ ಗ್ರಾಮಗಳಿಗೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದರು. ಈ ಮೂಲಕವಾಗಿ ತಮ್ಮ ಸಮುದಾಯದ ಮೂಲ ಪುರುಷರನ್ನು ಆರಾಧನೆ ಮಾಡುವುದು ಒಂದು ಕಡೆಯಾದರೆ ಮತ್ತೊಂದು ತಮ್ಮ ತಮ್ಮ ಊರಿನಲ್ಲಿ ಪಂಗಡಗಳನ್ನು ಮಾಡಿಕೊಂಡು ಒಳ ಜಗಳವನ್ನು ಮಾಡಿಕೊಂಡು ಮುಂದೆ ಬರಲು ಸಾಧ್ಯವಾಗದ ಅಗ್ನಿವಂಶ ಕ್ಷತ್ರಿಯ ಸಮುದಾಯವು ಒಗ್ಗೂಡಲಿ ಎಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದರು. ಕಟ್ಟೆ ಯಜಮಾನರುಗಳು ಮತ್ತು ಸಮುದಾಯದ ಮುಖಂಡರುಗಳ ಆಜ್ಞೆಯ ಮೇರೆಗೆ ಶೇಕಡಾ 100% ಎಲ್ಲ ಗ್ರಾಮಗಳಲ್ಲೂ ಅಗ್ನಿಬಂಧರಾಯ ಫೋಟೋಗಳನ್ನು ಪೂಜೆ ಮಾಡಿ ತಮ್ಮ ಶಕ್ತಿಯ ಅನುಸಾರ ಪ್ರಸಾದ ವಿನಿಯೋಗವನ್ನು ಮಾಡಿದ್ದಾರೆ. ಇದಕ್ಕೆ ಎಲ್ಲ ಯಜಮಾನರುಗಳು ಹಿರಿಯ ಮುಖಂಡರು ಸಲುವಾಗಿ ಅಗ್ನಿವಂಶ ಕ್ಷತ್ರಿಯ ಸಮುದಾಯದ ಕುಲಬಾಂಧವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದು ಪ್ರೆಸ್ ರಾಜಣ್ಣನವರು ತಿಳಿಸಿದರು. ರಾಜ್ಯದ ಹಲವು ಕಡೆ 100 ಜನರು ಸೇರುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದರೆ ಮತ್ತೆ ಕೆಲವು ಭಾಗಗಳಲ್ಲಿ ಸರ್ಕಾರವು ಕೋವಿಡ್ ನಿಯಮಗಳನ್ನು ಹೇರಿದ್ದು ಅದರಂತೆ ಸರಳವಾಗಿ ಆಚರಣೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇವರು ಕೂಡ ಅದ್ದೂರಿಯಾಗಿ ಆಚರಣೆ ಮಾಡಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಅಗ್ನಿಬಂಧರಾಯ ಸ್ವಾಮಿ ಜಯಂತಿ ಕಾರ್ಯಕ್ರಮ ಮುಂದೆಯೂ ಕೂಡ ಮುಂದುವರಿಯಬೇಕು. ಸಮುದಾಯ ಒಗ್ಗಟ್ಟಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬರಬೇಕು ಎಂದು ಹೇಳಿದರು.